ನಮಸ್ಕಾರ ರೈತ ಮಿತ್ರರೇ, ಬ್ಯಾಂಗ್ಳೂರು ಬೆಸರ್ಘಟ್ಟದಲ್ಲಿ ತೋಟಗಾರಿಕಾ ಮೇಳ ನಡೀತಾ ಇದೆ. ಸೊ ಇದು February 5-8 ನಡೀತಾ ಇದೆ. ಸೊ ನಾನು ನಿನ್ನೆ ಅನ್ನೋದು ಹೋಗಿ ನೋಡ್ಕೊಂಡ್ಬಂದೆ, ತುಂಬ ಚೆನ್ನಾಗಿದೆ ಮೇಳ ಅನ್ನೋದು. ಸೊ ಮೇಳದಲ್ಲಿ ಹಾಗೆ ನಾನು ಸೊ ಹಾಗೆ ಮೇಳದಲ್ಲಿ ನಾನು ಅಚಾನಕವಾಗಿ ನಾನು ಡಾಕ್ಟರ್ ಉಲಿಕಲ್ ನಟರಾಜ್ ಸರ್ ಅವ್ರನ್ನ ನೋಡಿದೆ. ಸೊ ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ, ಯಾವ ರೀತಿ ತೋಟಗಾರಿಕಾ ಮೇಳ ಇದೆ ಮತ್ತೆ ಎಲ್ಲರೂ ಯಾವ ರೀತಿ ಬರ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಇದಿನ್ನು ತೋಟಗಾರಿಕಾ ಮೇಳ ನೀವು ಏನನ್ನ ಬಂದು ವಿಸಿಟ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು, ಇದು ಇವತ್ತು ಮತ್ತೆ ನಾಳೆವರೆಗೂ ನಡೀತದೆ, ಅಂದ್ರೆ 7-8 ನಡೀತಾ ಇದೆ. ಸೊ ನೀವು ನಾಳೆ ಬನ್ನಿ, ನಾಳೆ ವೀಕೆಂಡ್ ಇರುತ್ತೆ. ಸೊ ಎಲ್ಲರಿಗೂ ನಿಮ್ಗೆ ಒಂದು ರೀತಿ ನಿಮ್ಗೆ ಏನು ಉಪಯೋಗ ಆಗಿಲ್ಲ ಅಂತಂದ್ರೂ ಇಲ್ಲಿ ಒಳ್ಳೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿನೂ ನಿಮ್ಗೆ ಏನು ಸಿಕ್ಕಿಲ್ಲ ಅಂತಂದ್ರೆ ಒಂದು ಒಳ್ಳೆ ಟ್ರಿಪ್ ರೀತಿಯಾದ್ರೂ ನಿಮ್ಗೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ, ಇದು ಉಚಿತ, ಯಾವುದೇ ರೀತಿ ಚಾರ್ಜ್ ಅನ್ನೋದಿಲ್ಲ. ಸೊ ಅದೇ ರೀತಿ ನೀವು ಏನಾದರೂ ಉಲಿಕಲ್ ನಟರಾಜ್ ಸರ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಏನನ್ನ ಇನ್ನೂ ನೀವು ನೋಡಿಲ್ಲ ಅಂತಾನೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೇನೆ. ಸೊ ಅಲ್ಲಿ ಹೋಗಿ ನೀವು ಅವ್ರ ಚಾನಲ್ನ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಉಲಿಕಲ್ ನಟರಾಜ್ ಸರ್ ಅವರ ಮಾತುಗಳ ಮೂಲಕ ಯಾವ ರೀತಿ ತೋಟಗಾರಿಕಾ ಮೇಳ ಇತ್ತು ಅನ್ನೋದ್ರ ಬಗ್ಗೆ ಅವ್ರ ಮಾತುಗಳಲ್ಲೇ ತಿಳ್ಕೊಳ್ಳೋಣ, ಬನ್ನಿ. ಕರ್ನಾಟಕ ರಾಜ್ಯದಲ್ಲಿ ಇಂದು 2 ಸಮ್ಮೇಳನಗಳು ನಡೀತಾ ಇದೆ. ಒಂದು ಕಲಬುರಗಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಮಟ್ಟದ, ಒಂದು ಬೆಂಗಳೂರಿನ ಪಕ್ಕ ಹೆಸರುಘಟ್ಟದಲ್ಲಿ ಅಖಿಲ ಭಾರತ ಮಟ್ಟದ ಒಂದು ಕೃಷಿ ಸಮ್ಮೇಳನ ನಡೀತಾ ಇದೆ. ಸಾಹಿತ್ಯ ಸಮ್ಮೇಳನಕ್ಕೆ ಹೋಗುವಷ್ಟು ಜನರ ಮನಸ್ಸುಗಳು ಕೃಷಿ ಸಮ್ಮೇಳನಕ್ಕೆ ಮನಸ್ಸುಗಳು, ಸಾಹಿತ್ಯ ಸಮ್ಮೇಳನಕ್ಕೆ ಕೊಡುವಷ್ಟು ಅನುದಾನ ಕೃಷಿ ಸಮ್ಮೇಳನಕ್ಕೆ ಕೊಡ್ತಾರೆ. ಕೃಷಿ ಇಲ್ಲದೆ ಸಾಹಿತ್ಯವಿಲ್ಲದೆ ಸ್ವಲ್ಪ ಬದುಕಬಹುದು, ಆದರೆ ಕೃಷಿ ಇಲ್ಲದೆ ಇವತ್ತು ಮನುಷ್ಯ ಬದುಕಲಿಕ್ಕೆ ಕಷ್ಟ ಆಗಿದೆ. ಕೃಷಿಗೆ ನಾವು ಆದ್ಯತೆ ಕೊಟ್ಟಾಗ, ಕೃಷಿಯೊಂದಿಗೆ ಪ್ರಕೃತಿಯನ್ನು ಬೆಳೆಸ್ಕೊಳ್ತಾ ಇದ್ದರೆ ನಾವು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮೆಲ್ಲ ಮನಸ್ಸುಗಳು ಈಗ ರಾಜ್ಯ ಮಟ್ಟದ ಎಲ್ಲ ಕಡೆಯಿಂದ ಬಂದಿರೋರು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ಕೇವಲ ಜಾತ್ರೆಯನ್ನಾಗಿ ಮಾಡದೆ, ಇಲ್ಲಿ ಜಾತ್ರೆಗಿಂತ ಮುಖ್ಯವಾಗಿ ಎಲ್ಲ ಮನಸ್ಸುಗಳು ಇಲ್ಲಿ ಬಂದಾಗ ಒಂದಲ್ಲ ಒಂದು ರೀತಿಯ ಗಿಡದ ಬಗ್ಗೆ ಪರಿಚಯ ಆಗುತ್ತೆ, ಆಹಾರಗಳ ಬಗ್ಗೆ ಪರಿಚಯ ಆಗುತ್ತೆ, ಹೂವಿನ ಗಿಡಗಳ ಬಗ್ಗೆ ಪರಿಚಯ ಆಗುತ್ತೆ. ಪ್ರಕೃತಿಯನ್ನು ಪ್ರೀತಿಸುವಂಥ ಪರಿಚಯ ನಮಗಿಲ್ಲಾದಾಗ ಪ್ರಕೃತಿಯೊಂದಿಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಕೃಷಿ ಸಮ್ಮೇಳನ ಇದೆಯಲ್ಲ, ಕೃಷಿ ಸಾಯಿ ಪರಿಷತ್, ಈ ಕೃಷಿ ಸಮ್ಮೇಳನ ನಡೀತಾ ಇದೆಯಲ್ಲ, ಇದು ಒಂದು ದೇವಾಲಯ ಇದ್ದಾಗೆ. ಈ ಕಾಶಿಗೆ ಬನ್ನಿ, ಈ ಕಾಶಿಯಲ್ಲಿ ನಿಮ್ಮ ಮನವನ್ನು ಮನಸ್ಸನ್ನು ಸಮೃದ್ಧಗೊಳಿಸ್ಕೊಳ್ಳಿ, ಪ್ರಕೃತಿಯೊಂದಿಗೆ ನಾವು ಕೂಡ ಬದುಕುವಂಥ ಪ್ರವೃತ್ತಿಯನ್ನು ಕಲಿಯೋಣ, ಪ್ರಕೃತಿಯನ್ನು ಬದುಕಿಸೋಣ, ನಾವು ಬದುಕೋಣ. ಆ್ಯಕ್ಚುಲಿ ನಾನು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಬೇಕಾಗಿತ್ತು. ಕಾರಣಾಂತರದಿಂದ ನಮ್ಮ ಸ್ನೇಹಿತರೊಬ್ಬರು, ಸರ್ ಕೃಷಿ ನೀವು ಯಾವ ವರ್ಷ ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾರೆ, ಕೃಷಿ ಸಮ್ಮೇಳನಕ್ಕೆ ಬನ್ನಿ ಎಂದು. ನಾನು ಬೆಳಗ್ಗೆಯಿಂದ ಎಷ್ಟು ಅಗಲಕ್ಕೆ ಕಣ್ಣಾಯಿಸಿದ್ರು ಕೃಷಿಯ ಪರಿಕರಗಳೇ, ಗಿಡಗಳೇ, ಒಂದಲ್ಲ ಒಂದು ರೀತಿಯ ಜಾತಿಯ ಗಿಡಗಳು, ಸಸ್ಯಗಳು, ಮತ್ತು ಆರ್ಗ್ಯಾನಿಕ್ನಿಂದ ಹಿಡಿದು ಸಾವಯವದಿಂದ ಹಿಡಿದು ಎಲ್ಲ ರೀತಿಯ ಮತ್ತು ಇನ್ಸ್ಟ್ರೂಮೆಂಟ್ಗಳಿಂದ ಹಿಡಿದು ಪ್ರಕೃತಿಯನ್ನು ಹೇಗೆ ಉಳಿಸ್ಬೇಕು. ಈಗ ಅಕಸ್ಮಾತ್ ನಮ್ಮಲ್ಲಿ ಭೂಮಿ ಇಲ್ಲ ಅಂತಂದರೆ ಬಯೋಗ್ಯಾಸನ್ನು ಕೂಡ ಹೇಗೆ ತಯಾರಿಸ್ಕೋಬಹುದು ಕೃಷಿ ಅಂದರೆ ಕಡಿಮೆ ಕೃತಕವಾಗಿ ಅನ್ನೋದನ್ನು ಪ್ರತಿಯೊಂದು ಒಂದು ಪುಸ್ತಕವನ್ನು ತೆರೆದಂತೆ, ಜಗತ್ತನ್ನು ತೆರೆದಂತೆ, ಭೂಮಿಯನ್ನು ತೆರೆದಂತೆ ಇಲ್ಲಿ ಕಲಿಯುವಷ್ಟು ಭಾಳಷ್ಟು ಇದೆ. ನಾನು ಕಲಿತಾ ಇದ್ದೀನಿ, ತುಂಬ ಸಂತೋಷ ಇದೆ. ಪ್ರಕೃತಿ ಏನೆಲ್ಲ ನಮಗೆ ಕೊಡ್ತಾ ಇದೆ, ನಾವೇನು ಕೊಡ್ತಾ ಇಲ್ಲ ಪ್ರಕೃತಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾವೇನಾರು ಪ್ರಕೃತಿಗೆ ಕೊಟ್ಟರೆ, ಪ್ರಕೃತಿಯನ್ನು ಉಳಿಸಿದ್ರೆ ನಾವು ಮುಂದಿನ ಸಂಕುಲ ಖಂಡಿತವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲರ ಯಾಂತ್ರಿಕ ಬದುಕಿನೊಂದಿಗೆ ನಾವು ಹೆಜ್ಜೆ ಇಡಬೇಕಾಗತ್ತೆ. ಇಲ್ಲಿ ತುಂಬ ಖುಷಿ, ಸಂತೋಷ ಇದೆ, ನೆಮ್ಮದಿ ಇದೆ, ಮತ್ತು ನಾವು ಬದುಕ್ತಾ ಇದ್ದೀವಿ, ನಮ್ಮೊಂದಿಗೆ ಪ್ರಕೃತಿಯನ್ನು ಬದುಕಿಸುವಂಥ ಕಾನ್ಸೆಪ್ಟ್ ನನಗೆ ಇವತ್ತು ಉಂಟಾಗಿದೆ. 100 ದೇವಾಲಯಗಳಿಗೆ ಹೋಗುವ ಬದಲು ಇಲ್ಲಿಗೆ ಬನ್ನಿ, ನಾವು ಬದುಕೋಣ, ಪ್ರಕೃತಿಯನ್ನು ಬದುಕಿಸೋಣ, ಆ ಕಾನ್ಸೆಪ್ಟ್ ನನ್ನ ಮೈಗೂಡಿದೆ. ತುಂಬ ಸಂತೋಷ ಆಗಿದೆ, ಇದಕ್ಕೆ ಬರಬೇಕಾಗಿದೆ. ನನಗೆ ಖುಷಿ ಆಗ್ತಾ ಇದೆ, ಕೇವಲ ರೈತರು ಬರ್ತಾ ಇದ್ದಾರಲ್ಲ, ಇಲ್ಲ, ಸಾಫ್ಟ್ವೇರ್ ಇಂಜಿನಿಯರಿಂದ ಹಿಡಿದು ಪ್ರತಿಯೊಬ್ಬರು ಹಳ್ಳಿ ಹಳ್ಳಿಯಿಂದ, ರಾಜ್ಯದಿಂದ, ಮೂಲೆ ಮೂಲೆಗಳಿಂದ ಜನ ಬರ್ತಾ ಇರೋದು ನೋಡಿದರೆ, ಅದರಲ್ಲೂ ವಿದ್ಯಾರ್ಥಿಗಳು ಬರ್ತಾ ಇರೋದು ನೋಡಿದರೆ, ವಿದ್ಯಾರ್ಥಿಗಳಿಗೆ ಎತ್ತೆ ತರಕಾರಿ ಬಗ್ಗೆ ಗೊತ್ತೇ ಇಲ್ಲ, ಈ ತರಕಾರಿ ಹೆಸರು ಮಕ್ಕಳಿಗೆ ಗೊತ್ತಿಲ್ಲ, ಅದೆಲ್ಲೋ ಪಠ್ಯಪುಸ್ತಕದಲ್ಲಿ ನೋಡ್ತಿದ್ರು, ಇಲ್ಲಿ ನಿಜವಾಗ್ಲೂ ನೋಡ್ತಾ ಇದ್ದಾರೆ, ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದಾರೆ, ಅದು ಸ್ಪರ್ಶ ಜ್ಞಾನ ಮಾಡ್ಕೋತಾ ಇದ್ದಾರೆ. ರೈತರು ಮಾತ್ರ ಅದು ಕೃಷಿ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂದರೆ ಮಕ್ಕಳಿಗೆ ತಿಳಿಸ್ಬೇಕಾಗಿದೆ, ಮತ್ತು ತರಕಾರಿಗಳ ಬಗ್ಗೆ ತಿಳಿಸ್ಬೇಕಾದ್ರೆ. ಈಗ ಸಾಮೆ ಅಂತ ಅಂದರೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಸಾಮೆ ಅಂದರೆ, ನವಣೆ ಅಂದರೆ ನಮಗೆ ಗೊತ್ತಿಲ್ಲ. ಇವೆಲ್ಲದನ್ನು ತಿಳ್ಕೊಳ್ಳೋದ್ರಿಂದ ಏನಾಗಿದೆ, ಇದು ಇದೆಯಾ ನಮ್ಮ ಪ್ರಕೃತಿ ಒಳಗೆ, ಭೂಮಿ ಇದು ಕೊಡ್ತಾ ಇದೆಯಾ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಇದನ್ನು
ತಿಳಿಸಿದ್ರೆ ಮುಂದೆ ಎಲ್ಲಾ ತರಹದ ಗಿಡಗಳನ್ನ, ಸಸ್ಯಗಳನ್ನ, ಸಸ್ಯಕಾಶಿಯನ್ನ ಮತ್ತು ಆಹಾರ ಧಾನ್ಯಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ನಿಜವಾಗ್ಲು ನಾವೇನಾದ್ರು ಪಠ್ಯಪುಸ್ತಕದಲ್ಲಿ ಕಲಿಸೋದಕ್ಕಿಂತ ನ್ಯಾಚುರಲ್ ಆಗಿ ಇಲ್ಲಿ ಮಕ್ಕಳನ್ನ ತಗೊಂಬಂದು ಆ ಎಲ್ಲ ತರಕಾರಿಗಳನ್ನ, ಗಿಡಗಳನ್ನ ತೋರಿಸಿದಾಗ ಮಾತ್ರ ನಿಜವಾದ ಶಿಕ್ಷಣ ಕೊಟ್ಟಂಗ ಆಗತ್ತೆ, ಬದುಕನ್ನ ಕೊಟ್ಟಾಗತ್ತೆ. ಆ ಮಕ್ಕಳು ಎಷ್ಟು ಸಂತೋಷ ಪಡ್ತಾ ಇದಾರೆ, ಅದಕ್ಕಿಂತ ಸಂತೋಷ ನನಗಾಗ್ತಾ ಇದೆ. ಎಲ್ಲ ರೈತರನ್ನು ನೋಡ್ತಾ ಇದ್ದೀವಿ, ಎಲ್ಲ ಸಮಾನ ಜನರನ್ನು ನೋಡ್ತಾ ಇದ್ದೀವಿ, ಒಂದು ಹಂತದ ಜನ ಅಲ್ಲ, ಎಲ್ಲ ಹಂತದ ಜನಗಳಲ್ಲಿ ಬರೋದು ನೋಡ್ತಾ ಇದ್ರೆ ಖುಷಿಯಾಗತ್ತೆ. ಸಾಹಿತ್ಯ ಸಮ್ಮೇಳನಕ್ಕಿಂತ ನಿಜವಾದ ನಮ್ಮ ಬದುಕನ್ನು ಕಟ್ಟಿಕೊಡುವ ಸಮ್ಮೇಳನ ಇದಾಗಿದೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೇನೆ. ಭತ್ತಕ್ಕೆ ಸ್ವಲ್ಪ ಬೇರೆ ಕಂಪೇರ್ ಮಾಡಿದ್ರೆ ತೇವ ಜಾಸ್ತಿ ಇರಬೇಕು ಅಂತ ಹೇಳ್ತೀವಿ, ನೀರು ಇರಬೇಕು ಅಂತಲ್ಲ ತೇವ ಇರಬೇಕು ಅಂತ ಹೇಳ್ತೀವಿ. ಸೊ ಇವಾಗ 100% ತೇವ ಇದೆ, ನೀರು ಯಾವಾಗ ಹೋಗ್ಬೇಕು? 25% ತೇವ ಕಡಿಮೆ ಆದಾಗ ಅದೇ ಆನ್ ಮಾಡ್ಕೋಬೇಕನ್ನೋ ಸೆಟ್ ಮಾಡೋದಕ್ಕೆ ಸೆನ್ಸಾರ್ ಅಂತ ಇಲ್ಲಾಗಿ ಇದರಲ್ಲಿ ಸೆಟ್ ಮಾಡಿದ್ದೀನಿ. ಇದರಲ್ಲಿ ಬೇಕಾದ 25% ಡಿಪ್ಲಿಷನ್ ಆದಾಗ ಅಂತೇಳಿ ಆದರೂ ಹಾಕ್ಬೋದು, ಇಲ್ಲ 50% ಡಿಪ್ಲಿಷನ್ ಆದಾಗ